ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಶ್ವೇತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕೀತೀಸ್ ಕಿಚನ್ಗೆ ಸ್ವಾಗತ ಟುಡೇಸ್ ರೆಸಿಪಿ ಇನ್ಸ್ಟೆಂಟ್ ಕಬಾಬ್ ಚಿಕನ್ ಮಾಡೋ ಇದನ್ನು ತೋರಿಸ್ಕೊಡ್ತಿದ್ದೀನಿ ಚಿಕನ್ ಸಿಕ್ಸ್ಟಿ ಫೈವ್ ಕಬಾಬ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಆ ಪ್ರೊಸೆಸ್ ತಿಳ್ಕೊಳ್ಳೋಕೆ ಮೊದಲು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೇ ಶೇರ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಹೈಕನ್ನು ಹ್ಯಾಕ್ ಬಿಟ್ ಮಾಡ್ಕೊಳ್ಳಿ ಮಾಡುವ ಪ್ರೊಸೆಸ್ಸು ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಕೆ ಜಿ ಟೆಂಡರ್ ಕಟ್ ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಒಂದೂವರೆ ಟೇಬಲ್ ಸ್ಪೂನ್ ಫ್ಲೋರ್ನ ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಾರ್ದು ಒಂದೂವರೆ ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಳ್ತಿದ್ದೀನಿ ನಂತರ ಇಲ್ಲಿ ವೀನಸ್ ಮಸಾಲ ತೊಗೊಂಡಿದ್ದೀನಿ ನಾನು ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಕಬಾಬ್ ಮಸಾಲ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯವರಿಗೆ ಈ ಕಬಾಬ್ ಅಂದರೆ ತುಂಬಾ ಇಷ್ಟ ಇದರಲ್ಲಿ ಎರಡು ಪಾಕೆಟು ಸಿಲ್ವರ್ ಕಲರಲ್ಲಿ ಈ ಥರ ಬಂದಿರುತ್ತೆ ಸೊ ಇದು ಇದು ಒಂದೂವರೆ ಕೆ ಜಿ ಆಗಾಗಷ್ಟು ಚಿಕೆನ್ ಪೌಡರ್ ಆಗುತ್ತೆ ಸೊ ನಾನಿಲ್ಲಿ ಒಂದು ಕೆ ಜಿ ತಗೊಂಡಿರೋದ್ರಿಂದ ಒಂದೂವರೆ ಪಾಕೆಟ್ ಮಾತ್ರ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಒಂದೂವರೆ ಕೆ ಜಿಗೆ ಆಗುತ್ತೆ ಈ ಪೌಡ್ರು ಸೊ ಇಲ್ಲಿ ನಾನು ಒಂದೂವರೆ ಪಾಕೆಟ್ ಮಾತ್ರ ಹಾಕ್ಕೊಳ್ಳೋಣ ಸೊ ನೋಡಿ ಒಂದು ಪಾಕೆಟು ಪೂರ್ತಿಯಾಗಿ ಹಾಕ್ಕೊಳ್ತಿದ್ದೀನಿ ಆನಂತರ ಇಲ್ಲಿ ಅರ್ಧ ಪಾಕೆಟ್ ಅಷ್ಟು ಮಾತ್ರ ಹಾಕ್ಕೊಳ್ತಿದ್ದೀನಿ ಇನ್ನು ಉಳಿದ ಅರ್ಧ ಭಾಗನ ಹಾಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ಟೈಮ್ ನಾವು ಕಬಾಬ್ ಮಾಡಬೇಕಾದ್ರೆ ಆವಾಗ ಯೂಸ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಕರಿಬೇವು ಸೊ ಕರಿಬೇವು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಿಂಬೆ ಹಣ್ಣು ಪೂರ್ತಿ ಒಂದು ಕಾಯಿಯಷ್ಟು ರಸನ ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಇದರಲ್ಲಿ ಬೀಜ ಏನಾದರೂ ಇದ್ರೆ ತೆಗ್ದುಕೋಬೇಕು ಇಲ್ಲಾಂದರೆ ಕಬಾಬ್ ತಿನ್ನುವಾಗ ನಮಗೆ ಬಾಯಲ್ಲಿ ಸಿಕ್ಕಿದಾಗ ಕಹಿ ಅನಿಸುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಕರೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು ಆ ರೀತಿಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಕೈನಲ್ಲಿ ಚೆನ್ನಾಗಿ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ನಾದ್ಕೋಬಹುದು ಇಲ್ಲಿ ಎಗ್ ವೈಟ್ ಹಾಕ್ಕೊಳ್ತಿದ್ದೀನಿ ಒಂದು ಹೆಗ್ ಹಾಕೊಂಡ್ರೆ ಸಾಕು ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ತರ ವೈಟ್ ಮಾತ್ರ ಹಾಕೊಳ್ಳಿ ಈಗ ಚೆನ್ನಾಗಿ ನಾದ್ಕೊಂಡು ಇದನ್ನ ಒನ್ ಅವರು ನಾವು ಫ್ರೀಝರ್ನಲ್ಲಿ ಇಟ್ಕೊಳ್ಳೋಣ ನಿಮಗೆ ಸ್ಪೈಸಿ ಏನಾದರೂ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಿ ಇದರಲ್ಲೇ ಸ್ಪೈಸಿ ಇರೋದ್ರಿಂದ ನಾನು ಹಾಕ್ತಿಲ್ಲ ಸೊ ಇದು ನೋಡಿ ಒನ್ ಅವರು ಫ್ರೀಝರ್ ನಲ್ಲಿ ಇಟ್ಬಿಟ್ಟೆ ನಮಗೆ ಯಾವಾಗ ಬೇಕು ಅಂದ್ರೆ ಆವಾಗ ಬಿಸಿ ಬಿಸಿ ಆಗಿ ಕಬಾಬ್ನ ನಾವು ಪ್ರಿಪೇರ್ ಮಾಡ್ಕೋಬೋದು ಸೊ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದು ಹಾಗೆ ಎಣ್ಣೆ ಕಾದ ನಂತರನೇ ಬಿಟ್ಬೇಕು ಸೊ ನಮಗೆ ಪಾನ್ಗೆ ಎಷ್ಟಾಗುತ್ತೋ ಮಾತ್ರ ಹಾಕ್ಕೊಳ್ಳೋಣ ಸೊ ನೋಡಿ ನಾವು ಹಾಕಿದ ನಂತರನೇ ತಿರುಗಿಸ್ಬಾರ್ದು ಒಂದೆರಡು ನಿಮಿಷ ಬಿಟ್ಟ ನಂತರ ನೋಡಿ ಚೆನ್ನಾಗಿ ಈ ಥರ ಫ್ರೈ ಆಗಿದೆ ಮೇಲ್ಗಡೆ ಎಲ್ಲ ಸೊ ಇದನ್ನ ಮತ್ತೊಂದು ಕಡೆಗೆ ಟರ್ನ್ ಮಾಡ್ಕೊಳ್ಳೋಣ ಒಂದು ಸೈಡ್ ಇಂದ ಇನ್ ಸೈಡ್ಗೆ ಸೊ ಇದನ್ನ ಚೆನ್ನಾಗಿ ಮೂರು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ಟೌನ ಮೀಡಿಯಮ್ ಟು ಹೈ ಮಧ್ಯದಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸೊ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹೊರಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆ ಎಲ್ಲ ಹಾಗೇ ಇರುತ್ತೆ ಮಧ್ಯದಿಂದ ಹೈಟು ಮೀಡಿಯಮ್ ಮಧ್ಯದಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸೊ ನೋಡಿ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನನ್ನ ನಂತರ ಒಂದು ಒನ್ ಮಿನಿಟ್ ಬಿಟ್ಟ ನಂತರ ನೋಡಿ ಮತ್ತೊಮ್ಮೆ ಹಾಕ್ಕೊಳ್ಳೋಣ ಸೊ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಹೈಟು ಮಧ್ಯದಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಲಾಸ್ಟು ಒನ್ ಮಿನಿಟ್ ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬರುತ್ತೆ ಸೊ ನೋಡಿ ಕಬಾಬು ರೆಡಿ ಆಯಿತು ಈಗ ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ನೋಡಿ ನಮಗೆ ಯಾವಾಗ ಬೇಕು ಅಂದರೆ ಅವಾಗ ಫ್ರಿಜ್ನಲ್ಲಿ ಇಟ್ಕೊಂಡು ಕಬಾಬ್ನ ನಾವು ಬಿಸಿ ಬಿಸಿ ಆದಂತಹ ಕಬಾಬ್ನ ಹಾಕೋಬಹುದು ಸೊ ಇಷ್ಟೇ ಫ್ರೆಂಡ್ಸ್ ತುಂಬ ಸುಲಭ ಇನ್ಸ್ಟೆಂಟ್ ಕಬಾಬ್ ಚಿಕನ್ ಹೇಗೆ ಮಾಡಿದ್ವಿ ಅಂತ ನೋಡಿದ್ರಲ್ಲ ಸೊ ಇಲ್ಲಿ ನಿಂಬೆ ಹಣ್ಣು ಹಾಗೆ ಈರುಳ್ಳಿ ಸೌತೆಕಾಯಿ ನಾವು ಗಾರ್ಲಿಶ್ ಮಾಡಿಕೊಂಡು ಸೊ ಇದರ ಮೇಲೆ ನಾವು ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಒಳಗಡೆ ಜ್ಯೂಸಿಯಾಗಿ ಹೊರಗಡೆ ಆಗಿರುತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬ ಸುಲಭವಾಗಿ ಇನ್ಸ್ಟ್ ಚಿಕನ್ ಸಿಕ್ಸ್ಟಿ ಫೈವ್ ಕಬಾಬ್ನ ಹೇಗೆ ಮಾಡಿದ್ರೆ ಅಂತ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮ್ಮ ಅಭಿಪ್ರಾಯನ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಇನ್ನಷ್ಟು ಹಲವಾರು ರೆಸಿಪೀಸ್ಗೋಸ್ಕರ ಸ್ವೀಟಾಗಿ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫರಿ ವಾಚಿಂಗ್ ಬಾಯ್